ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶ್ಯಾಮ್. ನಾನಿವತ್ತು ಮಲೆನಾಡಿನ ಸ್ವರ್ಗ ಹೇಮಾವತಿ ನದಿ ತೀರದ ಸಕಲೇಶ್ಪುರದಿಂದ ಕೇವಲ 4 ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಸುಂದರವಾದಂತಹ ಒಂದು ಗ್ರಾಮ ಆಲೆಬೇಲೂರು ಎಂಬ ಗ್ರಾಮದಲ್ಲಿದ್ದೇನೆ. ಆಲೆಬೇಲೂರು ಎಂದಾಕ್ಷಣ ಕಾಫಿ ಮತ್ತು ಮೆಣಸು ಬೀಳುವಂತಹ ಒಂದು ನಾಡು. ಆದರೆ ಇವತ್ತು ಈ ಒಂದು ಆಲೆಬೇಲೂರು ಐತಿಹಾಸಿಕ ತಿರುವನ್ನುಂಟು ಮಾಡಿದೆ, ಇತಿಹಾಸವನ್ನು ಮತ್ತೆ ಕೆದಕಿದೆ. ಹೌದು ಸ್ನೇಹಿತರೆ, ಇವತ್ತು ದೇಶದಲ್ಲೆಡೆ ಮತ್ತು ವಿದೇಶದಲ್ಲೆಡೆ ಒಂದು ಮನೆ ಮಾತಾಗಿರುವಂತಹ ಒಂದು ಏನು ಸಾವಿರಾರು ವರ್ಷಗಳ ಹಿಂದೆ ಕೆತ್ತಲ್ಪಟ್ಟಂತಹ ಒಂದು ಹೊಯ್ಸಳ ಕಾಲದ ಒಂದು ವಿಗ್ರಹ ಇವತ್ತು ಆಲೆಬೇಲೂರಿನಲ್ಲಿ ಗಣಿಗಾರಿಕೆ ಮಾಡುತ್ತಿರುವಂತಹ ಸಮಯದಲ್ಲಿ ಮರಳಿನೊಳಗೆ ಒಂದು ವಿಗ್ರಹ ಸಿಕ್ಕಿದೆ. ಹೌದು ಸ್ನೇಹಿತರೆ, ಇವತ್ತು ಆ ಒಂದು ಸಿಕ್ಕಿರುವಂತಹ ವಿಗ್ರಹ ಎಲ್ಲಿ ಸಿಕ್ಕಿದೆ ಮತ್ತೆ ಈ ಒಂದು ಸಿಕ್ಕಿರುವಂತಹ ವಿಗ್ರಹವನ್ನು ಗ್ರಾಮಸ್ಥರು ಯಾವ ರೀತಿ ಒಂದು ಸಂರಕ್ಷಣೆ ಮಾಡಿದ್ದಾರೆ ಮತ್ತೆ ಸಿಕ್ಕಿರುವಂತಹ ವಿಗ್ರಹ ಈಗ ಎಲ್ಲಿದೆ, ಯಾವ ಒಂದು ಸ್ಥಿತಿಲಿದೆ ಅಂತ ಸಂಪೂರ್ಣವಾದ ಒಂದು ಮಾಹಿತಿ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, ಒಂದು ವಿಡಿಯೋ ನೋಡ್ಕೊಂಬೋಣ. ನೀವಿಲ್ಲಿ ಏನ್ ನೋಡ್ತಾ ಇದ್ದೀರಾ? ಆಲೆಬೇಲೂರಿನ ಶ್ರೀ ಚೆನ್ನಕೇಶವ ಸ್ವಾಮಿಯ ಮುಂಚೆ ಇದ್ದಂತಹ ದೇವಸ್ಥಾನವನ್ನು ಕೆಡವಿ ಹೊಸದಾಗಿ ಮರು ನಿರ್ಮಾಣ ಮಾಡುತ್ತಿರುವುದು. ಇಲ್ಲಿ ಇದ್ದಂತಹ ಒಂದು ಮೂಲ ವಿಗ್ರಹವನ್ನು ಇಲ್ಲೇ ಪಕ್ಕದ ಗುಡಿಯಲ್ಲಿ ಇಟ್ಟು ಪೂಜೆ ಮಾಡುತ್ತಿದ್ದಾರೆ ಮತ್ತು ಈಗ ಸಿಕ್ಕಿರುವಂತಹ ಒಂದು ಪುರಾತನ ವಿಗ್ರಹವನ್ನು ಕೂಡ ಇಲ್ಲೇ ಇಟ್ಟು ಪೂಜೆ ಮಾಡುತ್ತಿದ್ದಾರೆ. ಸಿಕ್ಕಿರುವಂತಹ ವಿಗ್ರಹದ ಇತಿಹಾಸ ತಿಳಿಯಬೇಕೆಂದರೆ ದೇವಸ್ಥಾನದ ಆವರಣದಲ್ಲಿ ಇರುವಂತಹ ಈ ಶಾಸನ ಕಲ್ಲೆ ಒಂದು ಜೀವಂತ ಸಾಕ್ಷಿ. ಈ ಒಂದು ಶಾಸನವನ್ನು ಸಂಪೂರ್ಣವಾಗಿ ಹಳೆಗನ್ನಡದಲ್ಲಿ ಕೆತ್ತಿದ್ದಾರೆ. ಈ ಒಂದು ಆಲೆಬೇಲೂರಿಗೆ ಈ ಶಾಸನ ಕಲ್ಲನ್ನು ಪತ್ತೆ ಹಚ್ಚಿ ಬಂದಂತಹ ಪಿ.ಎಲ್. ರೈಸ್ ಎಂಬ ಇತಿಹಾಸ ತಜ್ಞ ಇಲ್ಲಿ ಬಂದು ಈ ಶಾಸನವನ್ನು ಡಿಕೋಡ್ ಮಾಡಿ ಬರೆದಿರುವುದು ಇವತ್ತು ನಾವು ಎಪಿಗ್ರಫಿ ಆಫ್ ಕರ್ನಾಟಕ ಶಾಸನ ಸಂಖ್ಯೆ ಮಂಜಾಬಾದ್ 18 ಎಂಬಲ್ಲಿ ನೋಡಬಹುದು. ಈ ಶಾಸನದ ಪ್ರಕಾರ ಈ ಊರಿನ ಪ್ರಾಚೀನ ಹೆಸರು ಆರುವ ಬೆಳಗೂರು. ಇಲ್ಲಿ ದಯಾಸಿಂಹ ಎಂಬಂತಹ ರಾಜನ ಆಳ್ವಿಕೆಯ ಸಂದರ್ಭದಲ್ಲಿ ಆತನ ತಾಯಿಯಾದಂತಹ ಮೇಚಲ ದೇವಿಯು ಶ್ರೀಶಕ 1017 ಚೈತ್ರ ಶುದ್ಧ ಬುಧವಾರದಂದು ಶ್ರೀ ವಾಸುದೇವರ ದೇವಸ್ಥಾನವನ್ನು ಕಟ್ಟಿಸಿ ಪ್ರತಿಷ್ಠಾಪನೆ ಮಾಡಿರುತ್ತಾರೆ ಎಂಬ ಒಂದು ಸಂಪೂರ್ಣದ ಮಾಹಿತಿಯನ್ನು ಈ ಒಂದು ಶಾಸನ ಕಲ್ಲಲ್ಲಿ ಕೆತ್ತಿರುವುದನ್ನು ಈಗಲೂ ನಾವು ನೋಡ್ಬೋದು. ಆದರೆ ಮುಂದೆ ವರ್ಷಗಳು ಕಳೆದಂತೆ ಯಾವ ಒಂದು ಕಾರಣಕ್ಕಾಗಿ ಈ ಒಂದು ಪುರಾತನ ವಿಗ್ರಹವು ಮರಳಿನೊಳಕ್ಕೆ ಸೇರಿಕೊಳ್ತು ಎಂಬುದಕ್ಕೆ ಅದೇ ರೀತಿಯಾದಂತಹ ಸಾಕ್ಷಿ ಇಲ್ಲ. ಆದರೂ ಬನ್ನಿ ಸ್ನೇಹಿತರೆ, ಈ ಒಂದು ಪುರಾತನವಾದಂಥ ವಿಗ್ರಹವನ್ನು ನೋಡುವ ಮೊದಲು ಈ ವಿಗ್ರಹ ಸಿಕ್ಕಂಥ ಒಂದು ಅಚ್ಚರಿ ಸ್ಥಳಕ್ಕೆ ಭೇಟಿ ಮಾಡಿ ಬರುವ. ನಾನು ಈಗಿರುವಂತಹ ಸ್ಥಳ ಆಲೆಬೇಲೂರಿನಲ್ಲಿ ಹರಿಯುತ್ತಿರುವಂತಹ ಸುಂದರವಾದಂಥ ನದಿ ಹೇಮಾವತಿ. ಈ ಒಂದು ನದಿಯ ತೀರದಲ್ಲೇ 100 ವರ್ಷಗಳ ಹಿಂದೆ ಕಾರಣಾಂತರದಿಂದ ಮರಳಿನೊಳಗೆ ಮುಚ್ಚಿಟ್ಟಲ್ಪಟ್ಟಂತಹ ಒಂದು ಸುಂದರವಾದಂತಹ ವಿಗ್ರಹ ಈಗ ಮರಳು ಗಣಿಗಾರಿಕೆ ಮಾಡುತ್ತಿರುವಂತಹ ಸಮಯದಲ್ಲಿ ಅಚ್ಚರಿಯಿಂದ ಆ ಒಂದು ವಿಗ್ರಹ ದೊರೆತಂಥ ಸ್ಥಳವಿದು. ಶ್ರೀ ಚೆನ್ನಕೇಶವ ಸ್ವಾಮಿಯ ದೇವಾಲಯ ಆಲೆಬೇಲೂರು. ಎದುರಿಗೆ ಶ್ರೀ ಚೆನ್ನಕೇಶವ ಸ್ವಾಮಿ, ಎಡಭಾಗದಲ್ಲಿ ಇರುವುದು ಸಿಕ್ಕಿರುವಂತಹ ಪುರಾತನ ವಿಗ್ರಹ. ನೋಡಿದ್ರಲ್ಲ ಸ್ನೇಹಿತರೆ, ಒಂದು ಪುರಾತನವಾದಂತಹ ವಿಗ್ರಹ ಎಲ್ಲಿ ಸಿಕ್ಕಿದ್ದು ಮತ್ತು ಯಾವ ರೀತಿ ರಕ್ಷಿಸಿ ಸಂರಕ್ಷಿಸಿದ್ದಾರೆ ಅಂತ ನೀವು ಕೂಡ ನೋಡಿದ್ದೀರಾ. ನೀವು ಕೂಡ ಬಿಡುವಂತಹ ಸಮಯದಲ್ಲಿ ನಿಮ್ಮ ಕುಟುಂಬ ಸಮೇತರಾಗಿ ಈ ಒಂದು ಸುಂದರವಾದಂತಹ ಗ್ರಾಮ ಆಲೆಬೇಲೂರಿಗೆ ಭೇಟಿ ನೀಡಿ ಮತ್ತು ಒಂದೇ ಗರ್ಭಗುಡಿಯಲ್ಲಿ ಶ್ರೀ ಚೆನ್ನಕೇಶವ ಸ್ವಾಮಿ ಮತ್ತು ವಾಸುದೇವರ ಒಂದು ದರ್ಶನ ಪಡೆದು ಪುನೀತರಾಗಿ ನಮಸ್ಕಾರ.